ಕಾರ್ 2000 ರೂಪಾಯಿನೂ ಬರಂಗಿಲ್ಲರಿ, ಆ ಪಿರಿನೂ ಬರಂಗಿಲ್ಲರಿ. ಸುಮ್ಮನೆ 4 ದಿವಸಕ್ಕೋಸ್ಕರ ಅದನ್ನು ಹೇಳಿದ್ರು, ಆರಿಸಿ ಬರೋ ಮಟ್ಟನ ಆತ್ರಿ ಮುಗೀತಿ. ಎಲ್ಲರಿಗೆ ಕೊಡಬೇಕವ್ರಿ, ಎಲ್ಲರಿಗೆ ಕೊಡ್ತೀನಿ ಅಂತ ಹೇಳಿದ್ದು. ಏನು ಎಲ್ಲರೂ ರಿಂಗ್ ಟೋನ್ ಇಟ್ಕೊಂಡು ಬಿಡ್ರಿ ಇದು ಅಂತ ಹೇಳಾಕ್ತಾರೆ ಎಲ್ಲರೂ. ಯಾಕಂದ್ರೆ ಸಿದ್ದರಾಮಯ್ಯ DKC ಹೇಳಿದ್ದು ಮಾಡಕತ್ತಿಲ್ಲ ಅವರು, ಮಾಡಬೇಕು. ಕಾಂಗ್ರೆಸ್ ಬಂದಿತ್ತಲ್ಲ, ಮತ್ತೆ ಸಿಗ್ತೈತಂತ ನಮಗೆ ಗ್ಯಾರಂಟಿ ಗೊತ್ತೈತಿ. ಒಳ್ಳೆಯವ್ರಿಗೆ ಸಿಗುದಿಲ್ಲ, ಯಾರು ಕೆಟ್ಟವ್ರಾಗಿ ಒಂದು ಮುಂದೆ 3-4 ಮಂದಿ ಇರ್ತದಲ್ಲ ಅವ್ರಿಗೆ ಸಿಗುತ್ತೈತಿ. ಇನ್ನು ನಮ್ಮಂತ ಕುಂದ್ ಬಡಪ್ಪಾಗಿ ಸಿಗುದಿಲ್ಲ. ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಪಿನ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ಪ್ರಮೋದ್ ಕುಂದಗೋಳ. ವೀಕ್ಷಕರೇ, ಕಾಂಗ್ರೆಸ್ ಅವರು 5 ಗ್ಯಾರಂಟಿ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ 5 ಗ್ಯಾರಂಟಿಯಲ್ಲಿ ಈಗ 3 ಗ್ಯಾರಂಟಿ ಫಿಕ್ಸ್ ಮಾಡಿದ್ದಾರೆ. ಆ 3 ಗ್ಯಾರಂಟಿಯಲ್ಲಿ ನಾವು ಇವತ್ತು 1 ಗ್ಯಾರಂಟಿ ಇಟ್ಕೊಂಡು ಹೋಗ್ತಾ ಇದ್ದೀವಿ, ಅಂದರೆ ಮಹಿಳೆಯರಿಗೆ ಉಚಿತವಾಗಿ ಬಸ್ಸಿನಲ್ಲಿ ಪ್ರಯಾಣ ಮಾಡಬಹುದು ಅಂತ. ಬನ್ನಿ ಹಾಗಾದರೆ ಈಗ ಯಾವ ರೀತಿ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ ಫ್ರೀಯಾಗಿ ಅನ್ನೋದನ್ನು ನಾವು ಇವತ್ತು ಕೇಳೋಣ. ಅದು ಆ್ಯಕ್ಚುಲಿ ಫ್ರೀ ಅಂತಂದರೆ ಈಗ ಶುಕ್ರವಾರದಿಂದ ಅನೌನ್ಸ್ಮೆಂಟ್ ಮಾಡ್ತೇವೆ ಅಂತ ಅಂದಿದ್ದಾರೆ. ಇವತ್ತು ಆ್ಯಕ್ಚುಲಿ ಮಾಡಬೇಕಿತ್ತು ಸಭೆ ಮಾಡಿ, ನೋಡಿ ಇನ್ನೊಂದು ದಿವಸ ಮುಂದೂಡಿದ್ದಾರೆ. ಅದ್ರ ಬಗ್ಗೆನೂ ಜನಾಭಿಪ್ರಾಯ ಕಲೆಕ್ಟ್ ಮಾಡಿಕೊಂಡು ನಿಮ್ಗೆ ಈಗ ತಿಳಿಸ್ತೀವಿ, ಬನ್ನಿ. ಅವು ಸಿಗ್ತೈತೆ ಅಂತ ಹೇಳ್ಯಾರ್ರಿ ನಮಗೆ, ಅದು ಯಾವಾಗ ಸಿಗೋದ್ರಿ ನಮ್ಗೆ? 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಿ ಯಾವಾಗ? ಮತ್ತೆ ನಮ್ಗೆ ಒಳ್ಳೆ 6 ಕೆಜಿ ಅಕ್ಕಿ ಕೊಟ್ಟಾರ ಇನ್ನು ಈ ಜೂನ್ ತಿಂಗಳಿಂದ ಚಾಲು ಅಂತ ಹೇಳ್ಯಾರ. ಅದು ಕರೆ ಆದಮೇಲೆ ಗೊತ್ತು ನಮ್ಗೆ, ಅದು ನಮ್ಗೆ ಬಂದು ಹತ್ತಿದಾಗ ನಮ್ಗೆ ಕೊಟ್ಟಾರ ಅನ್ನೋದು ಗೊತ್ತಾಗ್ತೈತಿ. ಗ್ಯಾರಂಟಿ ಸಿಗ್ತಾ ಅನ್ನೋದೈತಿ ಎಲ್ಲರಿಗೂ, ಎಲ್ಲರಿಗೂ ಗ್ಯಾರಂಟಿ ಸಿಗ್ತಾ ಅನ್ನೋದೈತಿ ನಿಮ್ಗೆ? ಕಾಂಗ್ರೆಸ್ ಬಂದಿತ್ತಲ್ಲ, ಮತ್ತೆ ಸಿಗ್ತೈತೆ ಅಂತ ನಮ್ಗೆ ಗ್ಯಾರಂಟಿ ಗೊತ್ತೈತಿ. ಗ್ಯಾರಂಟಿ ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ ಎಲ್ರಿಗೂ ಸಿಗ್ತೈತಿ ಅಂತ. ಈಗ ಮೊದ್ಲು ಅಂದಿದ್ರೆ ಎಲ್ರಿಗೂ ಎಲ್ರಿಗೂ ಮೋದಿ ಬಂದಿದ್ರಲ್ರಿ ಅವಾಗ ನಮ್ಗೆ ಸಿಲಿಂಡರ್ ಗಿಲಿಂಡರ್ ಎಲ್ಲ ಫ್ರೀ ಅಂತ ಕೊಟ್ಟಿದ್ರಲ್ಲ, ಮತ್ತೆ ಅದೆಲ್ಲ ನಮ್ಗೆ ಬಂದಿತ್ತು, ನಾವು ತಗೊಂಡೇವಿ, ಮತ್ತೆ ಇದು ಬರ್ಬೋದಂತ ನಮಗೆ ಗ್ಯಾರಂಟಿನೇ ಐತಿ. ಅಂದ್ರೆ ಫಸ್ಟ್ ಅಂದಿದ್ರು ಅವ್ರು ಎಲ್ರಿಗೂ ಎಲ್ರಿಗೂ, ಈಗ ಇಷ್ಟ ಜನಕ್ಕೆ ಕೊಡ್ತೇನೆ ಅಂತ. ನಾವು ಇಷ್ಟ ಜನಕ್ಕೆ ಅಂತ ಹೆಂಗ್ರಿ, ಒಂದು ಫ್ಯಾಮಿಲಿ ಮೆಂಬರ್ ಕೊಡ್ತೇನೆ ಅಂತ ಹೇಳಾರಲ್ಲ ಅವ್ರು, ಮತ್ತೆ ನಮಗೆ ಸಿಗ್ತೈತ್ರಿ? ಮತ್ತೆ ಸಿಗ್ತೈತಿ ನಮಗೆ 2000 ರೂಪಾಯಿ ಹಾಕ್ತೇನೆ ಅಂದಾರ, ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಹಾಕಿದ ಮೇಲೆ ನಮಗೆ ಬರ್ತೈತಿ, ನಮಗೆ ಸಿಕ್ಕೈತಿ, ಬಂದೈತಿ ಅಂತ ಅಲ್ಲಿ ಮಟ್ಟ ನಮ್ಗೆ ಎಲ್ರಿಗೂ ಫ್ರೀ ಸಿಗ್ಬೋದಾ? ಅಲ್ಲ, ಫ್ರೀ ಕೊಡ್ತೀವಿ, 2000 ಕೊಡ್ತೀವಿ, ಓಟ್ ಹಾಕ್ರಿ ಅಂದ್ರೆ ಎಲ್ಲರು ಓಟನು ಹಾಕಿದ್ರು, ಬಂದರು, ಹೇಳಿದಂಗೆ ನಡ್ಕೋಬೇಕು. ಏನು ನಡ್ಕೊಳಿಲ್ಲ ಅಂದ್ರೆ ಅದು ಮನುಷ್ಯತ್ವ ಅಲ್ಲ. ಹಾಂ, ಹಿಂಗೆ ಮಾಡಿದ್ರಪ್ಪ ಅಂದ್ರೆ ಮುಂದಿನ ಸಲ ಹಳ್ಳ ಹಿಡಿದು ಹೋಗ್ತಾರೆ ಗ್ಯಾರಂಟಿ. ಮತ್ತೀಗ ಅವ್ರು ಗ್ಯಾರಂಟಿ ಕೊಟ್ಟಿದ್ದು, ಅದೇ ಗ್ಯಾರಂಟಿ ಕೊಟ್ಟಿದ್ದು ಅವ್ರಿಗೆ ಮಾಡಬೇಕು, ಅವಾಗ ನಮ್ಮ ಓಟನು ಗ್ಯಾರಂಟಿ ಅವ್ರಿಗೆ ಇರ್ತಾವೆ. ನಾವು ಕೊಟ್ಟು ವಿಶ್ವಾಸ ಉಳಿಬೇಕು. ಗೃಹಿಣಿಗೆ ಕೊಡ್ತೀನಿ ಅಂದಾನ ಕೊಡಲಿ, ಒಂದು ಫ್ಯಾಮ್ಲಿಗೆ ಒಬ್ಬರಿಗೆ, ಅತ್ತಿಗೆರೆ ಕೊಡಲಿ, ಸೊಸೆಗೆರೆ, ಯಾರು ಕೊಟ್ಟರು ಅವರು ಫ್ಯಾಮ್ಲಿಗೆ ಇರ್ತದೆ ಅದು. ಉಚಿತ ಉಚಿತ ಅವ್ರ ಮನೆಗೆ ಹೋಗ್ರಿ, ಎಲ್ಲರೇ ಅಡ್ಡಾಡ್ರಿ, ಅಲ್ಲಿ ಹೋಗಿ ಬಂದ್ರಿ, ಈಗ ಟಿಕೆಟ್ ಕೇಳತ್ತಾರೆ. ಈಗ ಓಟ್ ಕೇಳುವಾಗ ನಾಳೆ ಅನ್ನಲಿಲ್ಲ, 1ನೇ ತಾರೀಕಿಂದ ಅಂದಿರ್ತೀರಿ, ಇವತ್ತು 1, ಮತ್ತು ನಾಳೆ ಅಂದರೆ ನಾಳೆ ಏನು ಹೊರಸೆ ಇವ್ರದ್ದು, ಹಿಂಗೆ ಹೇಳ್ಕೊತ ಹೋಗೋರು, ನೋಡಿದಂಗೆ ನಡಿಬೇಕು, ಹೇಳ್ದಂಗೆ ಮಾಡಬೇಕು. ಈಗ ಅವರೆಲ್ಲ ಉಚಿತ ಅಂತಂದ್ರಲ್ಲ, ಈಗ ಇಷ್ಟೇ ಜನಕ್ಕೆ ಅಂತಂದಿದ್ರಿ ಫಸ್ಟ್ ಎಲ್ಲರಿಗೂ ಅಂತ, ಈಗ ಮತ್ತು ಇಲ್ಲ ಎಲ್ಲರಿಗೂ ಕೊಡ್ತೇನೆ ಅಂತಂದ್ರೆ ಮತ್ತೆ ಈಗ ರಿಸ್ಟ್ರಿಕ್ಷನ್ ಹಾಕಾಕ್ತಾರೆ, ಇದಕ್ಕೇನಂತೀರಿ? ಇಲ್ಲ, ಎಲ್ಲರಿಗೆ ಕೊಡಬೇಕು, ಅವ್ರು ಎಲ್ಲರಿಗೆ ಕೊಡ್ತೀನಿ ಅಂತ ಹೇಳಿದ್ದು. ಏನು ಎಲ್ಲರೂ ರಿಂಗ್ ಟೋನ್ ಇಟ್ಕೊಂಡು ಬಿಡ್ರಿ ಇದು ಅಂತ ಹೇಳಾಕ್ತಾರೆ ಎಲ್ಲರೂ. ಯಾಕಂದ್ರೆ ಸಿದ್ದರಾಮಯ್ಯ DKC ಹೇಳಿದ್ದು ಮಾಡಕತ್ತಿಲ್ಲ ಅವರು, ಮಾಡಬೇಕು. ಎಲ್ಲ ಏನೇನು ಹೇಳಾರಲ್ಲ ಮಹಿಳೆಯರದು, ಅದು ಬಾಕಿದ ಏನಾರು ಮಾಡಲಿ, ಮಹಿಳೆಯರದಂತೂ ಫಸ್ಟ್ ಮಾಡಬೇಕು ಅವ್ರು. ಅಂದರೆ ಮಹಿಳಾ ಹೋಟೆಲ್ ಎಲ್ಲ ಅವ್ರಿಗೆ ಬರ್ತಾವೆ, ಒಂದಿನ ಸಲನೂ ಇರ್ತಾರೆ, ಒಂದು 3 ಸಲ ರೀ ಅವರು, ಇಲ್ಲಾಂದ್ರೆ ಮುಂದಿನ ಸಲ ಬರಂಗಿಲ್ಲ ಅವರು ಗ್ಯಾರಂಟಿ. ಈಗ ಹೇಳ್ದಂಗೆ ಮಾಡಬೇಕು. ಹೌದು, ಮತ್ತು ಸರ್ಕಾರ ಹೇಳ್ದಂಗೆ ನಾವು ಕೇಳ್ಬೇಕಲ್ರಿ? ಹೌದಿಲ್ಲ, ಮತ್ತು ಸರ್ಕಾರ ಬಿಟ್ಟು ಕೇಳಕ್ ಬರ್ತೈತೆ. ಅಲ್ಲ, ಎಲ್ಲ ಕೊಡ್ತೇನೆ ಅಂದ್ರೆ ಎಲ್ರಿಗೂ ಕೊಡ್ತಾರಂತ. ಯಾವಾಗ ಕೊಡೋದ್ರೆ ಅವ್ರು ಇನ್ನು ಹಾಂ, ಇವತ್ತು ಬಸ್ ಫ್ರೀ ಅಂದಿದ್ರು, ಮತ್ತೆ ಇಲ್ಲ ಕೊಡೋದು ಯಾವಾಗ? ಅದೇ 1 ತಾರೀಕು ಅಂದಿದ್ರು, 1 ತಾರೀಕು ಒಂದು ಅಂದ್ರೆ ಮತ್ತೆ 2ನೇ ತಾರೀಕು ಬರ್ತೈತಿ ಅಂತ 4 ತಾರೀಕು ಸಭೆ ಮಾಡಿ, ಮತ್ತೆ ಹಂಗೆ ಹೆಂಗೆ ಮುಂದುಡ್ಕೊಂಡು ಹೋಗ್ತಾರ ಹೆಂಗೆ? ಅದನ್ನು ನೀವು ಕೇಳಿಲ್ಲ. ಹಾಂ, ಅದ 5 ಬೇಡಿಕೆ ನೀಡ್ತೇವೆ ಅಂತ, ಅದ 5 ಬೇಡಿಕೆ ನೀಡಲೇಬೇಕ. ಮತ್ತೆ ದೇವ್ರಿಗೆ ಗೊತ್ತಾ ಅಂದಿದ್ದ ಕರೆ ಫ್ರೀ ಅಂತಾರ್ರಿ, ಎಲ್ಲ ಆಶ್ವಾಸನೆ ರೀ, ಅದು ಫ್ರೀ ಫ್ರೀ. ಸುಮ್ಮನೆ ಜನರನ್ನ ಮೋಸ ಮಾಡಕ್ಕ ಫ್ರೀ ಫ್ರೀ ಅಂದ್ರಿ, ಯಾ ಫ್ರೀನೂ ಬರಂಗಿಲ್ಲ, ಏನೂ ಬರಂಗಿಲ್ಲ. ಮತ್ತು ಉಚಿತವಾಗಿ ಪ್ರಯಾಣ ಮಾಡ್ಬೋದು ಅಂತ ನಾವು ಒಂಥರ ಹೆಣ್ಮಕ್ಳಿಗೆ ಆಯ್ತು, ಆಮೇಲೆ 2000 ರೂಪಾಯಿ ಕೊಡ್ತೇವೆ ಅಂತೂ ಅಂದಾರ. ಯಾರು 2000 ರೂಪಾಯಿನೂ ಬರಂಗಿಲ್ಲರಿ, ಯಾ ಫ್ರೀನೂ ಬರಂಗಿಲ್ಲರಿ. ಸುಮ್ಮನೆ 4 ದಿವಸಕ್ಕೋಸ್ಕರ ಅದನ್ನು ಹೇಳಿದ್ರು, ಆರಿಸಿ ಬರೋ ಮಟ್ಟನ ಆತ್ರಿ ಮುಗೀತಿ. ಹೆಣ್ಮಕ್ಳನ್ನೆಲ್ಲರೂ ಜನನ ಮೋಸ ಮಾಡಿಬಿಟ್ರಿ ಅವರು, ಮೋಸ ಮಾಡಿ ಸೀಟ್ ತೊಗೊಂಡು ಕುಂತರು. ಮತ್ತು ಅಕ್ಕಿ ಕೊಡ್ತೀನಿ, ಕರೆಂಟ್ ಫ್ರೀ, ಎಲ್ಲ ಫ್ರೀ ಅಂತ, ಎಲ್ಲ ಫ್ರೀ ಫ್ರೀ ಅಂತಾರೆ. ಯಾರು ಕೊಡ್ತಾರೆ? ಯಾ ಫ್ರೀನೂ ಕೊಡಂಗಿಲ್ಲರಿ, ಫ್ರೀ ಅನ್ನೋದು ಅಷ್ಟೇ ರೀ. ಹೆಣ್ಮಕ್ಳನ್ನೆಲ್ಲ ಮೋಸ ಮಾಡಿದ್ರು, ಹೆಣ್ಮಕ್ಳು ಫ್ರೀ ಮಾಡ್ತಾರೆ ಅಂದ್ಗಳನ್ನ ಎಲ್ಲರೂ ಓಟ್ ಹಾಕಿದ್ವಿ, ಯಾವುದು ಫ್ರೀ ಕೊಡಂಗಿಲ್ಲರಿ. ಈಗ ನಿಮ್ಮ ಪ್ರಕಾರ ಇದೆಲ್ಲ ಕೊಡಂಗಿಲ್ಲ ಅಂತ ಅನಿಸುತ್ತೆ? ಅಥವಾ ಬೋಗಸ್ ಇದೆಲ್ಲ ಯಾವುದೆಲ್ಲ ಇದ್ರದಾಗ ಒಂದು ಯಾವ್ದಾರ ಮಾಡ್ಬೋದು ರೀ,
ಐದನ್ನು ಯಾರು ಕೊಡ್ತಾರೆ ಆಶ್ವಾಸನೆ ಯಾರು ಕೊಡಂಗಿಲ್ಲ ರೀ, ಅದು ಪೂರ್ತಿ ಕೊಡಂಗಿಲ್ಲ. ಒಂದು ಯಾವ್ದಾರ ಕೊಡ್ಬೋದು, 10 ಕಿಲೋ ಅಕ್ಕಿ ಮಾತ್ರ ಅದು 5 ಕಿಲೋ ಕೊಡ್ತಿದ್ರು 10 ಕಿಲೋ ಮಾಡ್ತಾರೆ ಅಷ್ಟೇ, ಮತ್ತೇನಿಲ್ಲರಿ. ಹ್ಞೂ, ನಾವೆಲ್ಲ ಸಪೋರ್ಟ್ ಮಾಡಿದ್ರೆ ಕೊಡ್ತಾರೆ, ಅರ್ಧ ಗ್ಯಾರಂಟಿ ಅಂದ್ರೆ ಅರ್ಧ ಗ್ಯಾರಂಟಿ ಹಾಕಾಗಲ್ಲ. ಯಾಕಂದ್ರೆ ಪ್ರತಿಯೊಂದಕ್ಕೂ ಐತಂದ್ರೆ ಏನು ನಮ್ಗೆ ಹಿಂದೆ ಖಜಾನೆ ಇರಂಗಿಲ್ಲ ಕೊಡೋಕೆ. ಕರೆನಸು ಕೊಡಬೇಕಂದ್ರೆ ನಮ್ಮಂತಾರು ಕೋಟ್ಯಾನ್ ಜನ ಅದಾರ, ಎಷ್ಟು ಕೊಡ್ಬೋದು? ಆಗ್ತದೆ, ಅರ್ಧ ಗ್ಯಾರಂಟಿ ಆದ್ರೆ ಅರ್ಧ ಗ್ಯಾರಂಟಿ ಇಲ್ಲ. ಅಂದ್ರೆ ಗ್ಯಾರಂಟಿ ಏನು ಸಿಗಂಗಿಲ್ಲ ಅಂತೀರ ನಿಮ್ಮ ಪ್ರಕಾರ? ಸಿಗ್ತೈತಿ, ಸಿಗೋಂಗಿಲ್ಲ ಅನ್ನೋಂಗಿಲ್ಲ, ಅಂದ್ರೆ ಕಮ್ಮಿ ಒಳ್ಳೆಯವ್ರಿಗೆ ಸಿಗೋದಿಲ್ಲ. ಯಾರು ಕೆಟ್ಟವ್ರಾಗಿ ಒಂದು ಮುಂದೆ 3-4 ಮಂದಿ ಇರ್ತದಲ್ಲ ಅವ್ರಿಗೆ ಸಿಗುತ್ತೈತಿ. ಈ ನಮ್ಮಂತ ಕುಂದು ಬಡಪ್ಪಾಗಿ ಸಿಗೋದಿಲ್ಲ, ಸಿಗೋದು ಕಮ್ಮಿ. ಅದು ನಾವು ಹಾಕೋ ಪ್ರಯತ್ನ ನಾವು ಮಾಡೇವೆ. ಯಾಕಂದ್ರೆ ಯಾರೋ ಬರಲಿ ಒಳ್ಳೇದು ಮಾಡಲಿ ಅಂತ ಬರುತ್ತೆ. ಈಗ ಬಂದೇ ಜೆ ಡಿ ಎಸ್ ಬಂದೈತಿ, ಆದ್ರೆ ಒಳ್ಳೇದಾಗ್ತೈತಿ. ಏನು ಮಾಡ್ತಾರೆ ನೋಡಿ, ಕೊಡ್ತಾರೆ ಅಕ್ಕಿ, ಭರವಸೆ ಇಲ್ಲ ನಮಗೆ. ಈ ಗ್ಯಾರಂಟಿ ಬಗ್ಗೆನೂ ಭರವಸೆ ಐತಿಲ್ಲ ನಿಮ್ಗೆ? ಐದು ಗ್ಯಾರಂಟಿ ಕೊಡ್ತೇವೆ ಅಂತಂದ್ರೆ 5 ಗ್ಯಾರಂಟಿ ಭರವಸೆ ಐತೆ ನಿಮ್ಗೆ? ಲೈಟದಷ್ಟು ಮಾಡ್ಬೋದು, ಸಿಲಿಂಡರ್ದಷ್ಟು ಮಾಡ್ಬೋದು ಅಷ್ಟು. ಅಕ್ಕಿ ಅಂತ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಾವು ಧಾರವಾಡದಲ್ಲಿ ಈಗ ಬೈಟನ್ನು ಕಲೆಕ್ಟ್ ಮಾಡಿದ್ವಿ. ಹೆಚ್ಚಿಗೆ ಜನ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಕೊಡ್ತಾರೆ ಅಂತ, ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಗ್ಯಾರಂಟಿ ಎಲ್ಲ ಎಲ್ಲಿ ಸಿಗಬೇಕಪ್ಪ ಮಿಡ್ಲ್ ಕ್ಲಾಸ್ ಮಂದಿಗೆ ಅಂತ ಅಂತಿದ್ದಾರೆ. ನೋಡೋಣ ಈ ಗ್ಯಾರಂಟಿ ಎಲ್ರಿಗೂ ಸಿಗುತ್ತೆ ಅಥವಾ ಬಿಡುತ್ತೆ ಅಂತ. ನಾಳೆ ಹೊತ್ತಿಗೆ ಕಾಯೋಣ, ಯಾಕಂದರೆ ನಾಳೆ ಸಭೆ ಇದೆ ಅಂತ ಅಂತಿದ್ದಾರೆ. ಆ ಸಭೆಯಲ್ಲಿ ಏನೇನು ಅನೌನ್ಸ್ಮೆಂಟ್ ಆಗುತ್ತೆ ನೋಡೋಣ. ಕ್ಯಾಮ್ರಾ ಪರ್ಸನ್ ಮಲ್ಲುನ್ ಗೌಡ್ರು, ಶಂಕರ್ ಗೌಡ್ರ ಜೊತೆ ಪ್ರಮೋದ್ ಕುಂದಗೋಳ್.